ಅರ್ಚನಾ. ಚಿಕ್ಕಪ್ಪ, ನಿನ್ ಮಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ಲಮ್ಮ. ನೀನು ನನ್ನ ಅಣ್ಣನ ಮಗಳು, ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಅದನ್ ಬಿಟ್ಟು ಆ ಮಗು ಮೇಲೆ ಯಾಕೆ ನಿನಗೆ ಇಷ್ಟೊಂದು ಕರೀಕರ? ಅಲ್ಲ ಚಿಕ್ಕಪ್ಪ, ಕರ್ತವ್ಯ. ಕೃಷ್ಣನ್ ಪ್ರಪಂಚ ಬೇರೆ, ನನ್ ಪ್ರಪಂಚ ಬೇರೆ, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದಕ್ಕೊಂದು ಹೊಂದ್ಕೊಳ್ಳೋ ಪ್ರಪಂಚನೇ ಅಲ್ಲ. ದೇವ್ರಿಗೇನೋ ಆಟಾಡ್ಬೇಕು ಅನ್ಸ್ತು ಅನ್ಸುತ್ತೆ. ನನ್ ಲೈಫ್ ಒಳಗೆ ಕೃಷ್ಣನ್ ಕರ್ಕೊಂಡ್ ಬಂದ. ನಿಮ್ಗೆ ಗೊತ್ತಾ ಚಿಕ್ಕಪ್ಪ, ಅವಳ ನನ್ ಹತ್ರ ಬರುವಾಗ ಲೈಫ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನನ್ಗೆ. ಇಷ್ಟು ಸಂತೋಷವಾಗಿರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ನನ್ಗೆ. ಯಾವಾಗ್ಲೂ ಸ್ಟ್ರಾಟ್, ಕ್ಯಾಮ್ರಾ, ಆಕ್ಷನ್, ಬ್ಯಾಕಪ್ ಇಷ್ಟ ಆಗಿತ್ತು. ಅವಳು ಸ್ಟಾರ್ ಅಂತ ಕರೆದು ಹೆಜ್ಜೆ ಇಟ್ಲು ಚಿಕ್ಕಪ್ಪ. ಅಷ್ಟೇ, ಲೈಫೇ ಬದ್ಲಾಗೋಯ್ತು. ನಾವ್ ನೋಡೋ ಸಣ್ಣ ಸಣ್ಣ ವಿಷಯದಲ್ಲೂ ಸಂತೋಷ ಇರುತ್ತೆ ಅಂತ ತೋರ್ಸ್ಕೊಟ್ಲು ಅವಳು. ಅವಳ ಜೊತೆ ಕಳೆಯೋ ಪ್ರತಿ ನಿಮಿಷನು ಎಕ್ಸೈಟಿಂಗ್ ಅನ್ಸ್ತಾ ಇತ್ತು. ನಾನ್ ಕಳ್ಕೊಂಡಿರೋ ಬಾಲ್ಯನ ಅವಳಲ್ಲಿ ನೋಡ್ತಾ ಇದ್ದೆ. ಆ ಇನ್ನಸೆನ್ಸ್, ಆ ಚಟಪಟ ಮಾತು, ಇದನ್ನೆಲ್ಲ ನಾನು ಯಾವತ್ತು ಲೈಫ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಚಿಕ್ಕಪ್ಪ. ಕೆಲವೇ ದಿನಗಳ ಪರಿಚಯ ಆದ್ರೂ ಎಷ್ಟ್ ಚಂದ ಇತ್ತು ಆ ಜರ್ನಿ. ಬಟ್ ಅನ್ಫಾರ್ಚುನೇಟ್ಲಿ ನನಗ್ ಅವಳಿಂದ ಖುಷಿ ಸಿಗ್ತಾ ಹೋದ್ರೆ ನನ್ನಿಂದ ಅವಳ ಲೈಫ್ಗೆ ತೊಂದರೆಗಳು ಆಗ್ತಾನೆ ಹೋಯ್ತು. ಎಕ್ಸಾಂಪಲ್ಗೆ ಆ ಫುಡ್ ಟ್ರಕ್, ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಅಶ್ವಿನ್ ಹೋಗ್ಬಿಟ್ ಹೊಡೆದಾಕ್ತ ಆ ಫುಡ್ ಟ್ರಕ್ನ. ಆ ವಿಷಯ ಗೊತ್ತಾದಾಗಿಂದ ನನ್ ಮನ್ಸಿಗೆ ಸಂಕಟ ಆಗ್ತಾ ಇತ್ತು. ಈಗ ಸ್ವಲ್ಪ ಸಮಾಧಾನ ಆಗ್ತದೆ, ನನಗೆ ಖುಷಿ ಆಗ್ತಿದೆ ಅವ್ರ ಬಗ್ಗೆ. ಅವಳ ಖುಷಿಗೋಸ್ಕರ ನೀನ್ ಏನ್ ಬೆಲೆ ಕಟ್ತಿದ್ಯ ಅಂತ ಗೊತ್ತಿದ್ಯಾ ನಿನ್ಗೆ? ನೀನು ನಿನ್ ಲೈಫ್ನ ಕಳ್ಕೋತಿದ್ಯಮ್ಮ. ನನಗೇನ್ ಹೊಸ್ತಾ ಇತ್ತು ಚಿಕ್ಕಪ್ಪ, ನನ್ ಮುಂಚಿನ ಲೈಫು ಮತ್ತೆ ಶುರು ಆಗುತ್ತೆ ಅಷ್ಟೇ ತಾನೆ. ಆದ್ರೆ ಕೃಷ್ಣ ಹ್ಯಾಪಿ ಆಗಿರ್ತಾಳಲ್ಲ ಚಿಕ್ಕಪ್ಪ, ನನ್ಗೆ ಅಷ್ಟ್ ಸಾಕು. ಥ್ಯಾಂಕ್ ಯು ಚಿಕ್ಕಪ್ಪ. ಯಾಕಮ್ಮ, ಮದ್ವೆ ಆಗಿ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಕಾರಣಕ್ಕಾದ್ರೂ ಮೊದಲನೇ ಸಲ ಮನ್ಸ್ ಬೆಚ್ಚಿ ಮಾತಾಡಿದ್ರಲ್ಲ ಚಿಕ್ಕಪ್ಪ. ಹಾಗೇನು ಇಲ್ಲಮ್ಮ, ನೀನ್ ಯಾವತ್ತಿದ್ರು ನನ್ನ ಮಗಳೇ. ತೇಜ, ಇವಕ್ಕೆ ಮಸಿ ಬೆಳೆದು ಅವಮಾನ ಮಾಡ್ತಿರೋ ಅವಳ ಜೊತೆ ನಿನಗೇನ್ ಮಾತು? ಅವಳನ್ನ ಹೋಗ ಕೇಳು ಇಲ್ಲಿಂದ. ಇಮೋಷನ್ ಅನ್ನೋದು ಬಹಳ ಪವರ್ಫುಲ್ ಆಯುಧ ಅಲ್ವಾ ತೇಜ? ಎಂಥ ಬಲಶಾಲಿನೂ ಕಟ್ಟಾಕ್ಬಿಡುತ್ತೆ, ಗುಗ್ಗುನ ಮಾಡಿ ಬಿಸಾಕ್ಬಿಡುತ್ತೆ ಇವಳ್ತರ. ಹೌದು, ಅದಕ್ಕೆ ಇದ್ದಕ್ಕಿದ್ದ ಹಾಗೆ ನಿನ್ ಒಳಗಿರೋ ಚಿಕ್ಕಪ್ಪನ ಫೀಲಿಂಗು ಹೊರಗ್ ಬಂದಂಗಿತ್ತು. ನಿನ್ ಇಮೋಷನ್ಸ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡ್ಕೋ. ನಿನಗೊಬ್ಳು ಮಗಳಿದ್ದಾಳೆ, ನಾಳೆ ದಿನ ಅವಳಿಗೂ ಒಳ್ಳೇದಾಗ್ಬೇಕು. ಈ ಮನೆಗೆ ಒಬ್ಬ ಮನೋಹರ್ ಸಾಕು. ಬುದ್ಧಿವಂತರಿಗೆ ಇಷ್ಟು ಸಾಕು ಅನ್ಕೊಂಡಿದ್ದೀನಿ.
ಭಾವ, ಶ್ರೀಮಾತ ಹೇಳ್ದಾಗೆ ಈ ಮದ್ವೆ ನಡೆಯಲ್ಲ ಅನ್ನೋ ನಂಬಿಕೆ ನನಗೂ ಇದೆ. ಆದ್ರೆ ಹೇಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಂದ್ರೆ ಮಹಾಭಾರತದಲ್ಲಿ ಪಾಂಡವರೇ ಗೆಲ್ತಾರೆ ಅಂತ ಗೊತ್ತಿದ್ರು, ಆ ಗೆಲುವು ಸುಮ್ನೆ ಬಂದ್ಬಿಡ್ತಾ? ಅದಕ್ಕೆ ಅವರು ಯುದ್ಧ ಮಾಡ್ಬೇಕಾಯ್ತು ತಾನೆ. ಪ್ರಯತ್ನ ಪಡೆದೆ ಯಾವುದು ಸಿಗದಿಲ್ವಲ್ಲ ಆರತಿ. ಹಾಗಿದ್ಮೇಲೆ ನಾವ್ ಯಾವ ಪ್ರಯತ್ನ ಮಾಡಿದೀವಿ? ಶ್ರೀಮಾತ ಹೇಳಿದ್ದಾರೆ ಅಂತ ಒಂದ್ ಮೂಲೆನಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗ್ಬಿಡತ್ತಾ? ಮದ್ವೆ ನಿಲ್ಸೋದಕ್ಕೆ ನಾವು ಏನಾದ್ರೂ ಪ್ರಯತ್ನ ಪಡ್ಬೇಕಲ್ವಾ? ಅವ ನಾವ್ ನಾಲ್ಕು ಕಲ್ ಹೊಡೆದ್ರೇನೆ ಮರದಿಂದ ಒಂದ್ ಕಾಯಿ ಆದ್ರೂ ಬೀಳೋದು. ಕರೆಕ್ಟ್. ಏನಾದ್ರೂ ಪ್ಲಾನ್ ಮಾಡ್ಬೇಕು ಆರತಿ. ಹಲೋ, ಮಾವಯ್ಯ. ನನ್ನ ನೋಡಿದ್ರೇನೆ ಉರ್ಕೊಳ್ಳೋ ನೀನು. ಇವತ್ತು ಓಡ್ ಬರ್ದ್ಯಾ, ಸ್ವೀಟ್ ತಿನ್ನಿಸ್ತ್ಯಾ, ವೆಲ್ಕಮ್ ಮಾಡ್ತ್ಯಾ. ವಾಟ್ಸ್ ಗೋಯಿಂಗ್ ಆನ್ ಡೂಡ್? ಅದೇನೋ ಅಂತಾರಲ್ಲ, ಮನ ಪರಿವರ್ತನೆ. ಅದಾಗೋಯ್ತಾ? ತಲೆ ಕೆಳಗಡೆ ನಿಂತು ತಪಸ್ ಮಾಡದೆ ಇದ್ರು ಇವನೇ ನಿನ್ನ ಅಳಿಯ ಅನ್ನೋ ರಿಯಾಲಿಟಿ ಗೊತ್ತಾಗೋಯ್ತಾ? ಮಗ, ರಿಯಾಲಿಟಿ ಏನು ಅನ್ನೋದು ನಾಳೆ ಅರ್ಥ ಆಗತ್ತೆ ನಿನಗೆ. ನಾಳೆ ಅರ್ಥ ಆಗತ್ತಾ? ವಾಟ್ ಡು ಯು ಮೀನ್? ರಚನಾ ಜೊತೆ ನಿನ್ ಮದ್ವೆ ನಡೆಯಲ್ಲ. ಏನಂದೆ? ಕಮ್ ಅಗೇನ್. ರಚನಾ ಜೊತೆ ನಿನ್ನ ಮದುವೆ ನಡೆಯಲ್ಲ. ಹೌ ಡೇರ್ ಯು? ಅಶ್ವಿನ್, ಅಶ್ವಿನ್ ಬಿಡು ಬಿಡು. ಅಶ್ವಿನ್, ಹಿರಿಯರ ಮೇಲೆ ಕೈ ಮಾಡ್ತೀಯಾ? ಮದ್ವೆ ನಡೆಯುತ್ತೆ ಅಂತ ನೀನ್ ಹೇಗ್ ಅನ್ಕೊಂತಿದ್ಯೋ ಹಾಗೆ ನಡೆಯಲ್ಲ ಅಂತ ಅವ್ರು ಅನ್ಕೊಂತಿದ್ದಾರೆ. ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ. ಏ ಓಲ್ಡ್ ಮ್ಯಾನ್, ನಾಳೆ ನಿನ್ ಕಣ್ಣೆದ್ರಿಗೆ ನನ್ ಬ್ಯೂಟಿಗ್ ತಾಳಿ ಕಟ್ತೀನಿ. ನಿನ್ನ ಉರ್ಸೆ ಉರಿಸ್ತೀನಿ. ಭಾವ, ಇವನೇನ್ ಮನುಷ್ಯನ ಮೃಗನ? ಇಂಥವ್ನ ಜೊತೆ ನಮ್ ರಚ್ಚು ಮದ್ವೆನ? ಇಲ್ಲ ಬಾಬಾ, ನಾವ್ ನಮ್ ತಲೆನಾದ್ರೂ ಒತ್ತೆ ಇಟ್ಟು ಈ ಮದ್ವೆನ ಹೇಗಾದ್ರೂ ನಿಲ್ಲಿಸ್ಲೇಬೇಕು. ಅಜೆಂಡಾ ಇಷ್ಟೇನೆ, ಈ ಮದ್ವೆನ ನಿಲ್ಲಿಸ್ಬೇಕು. ಹೇಗೆ ಅನ್ನೋದೇ ಡಿಸ್ಕಷನ್ ಪಾಯಿಂಟ್. ನೀವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಖಡಕ್ ಆಗಿರೋ ಒಂದು ಐಡಿಯಾ ಕೊಡಿ. ಸರ್, ನನ್ಗೊಂದು ಐಡಿಯಾ ಬರ್ತಾ ಇದೆ. ಹೇಳು ಆನಂದು. ರಚನಾ ಮೇಡಮ್ ಸೂಪರ್ ಸ್ಟಾರ್, ಮೀಡಿಯಾಗಳ ಡಾರ್ಲಿಂಗ್. ಅವ್ರು ಕೆಮ್ಮುದ್ರು ಸೀನಿದ್ರು ದೊಡ್ಡದಾಗ ನ್ಯೂಸ್ ಆಗುತ್ತೆ ಅಲ್ವಾ? 100%. ಎಲ್ಲ ನ್ಯೂಸ್ ಚಾನೆಲ್ಗಳಿಗೆ ಕಾಲ್ ಮಾಡಿ ರಚನಾ ಮೇಡಮ್ಗೆ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡೋರೆ ಅಂತ ಹೇಳೋಣ. ಆಮೇಲೆ ಎಲ್ಲ ಮೀಡಿಯಾ ಗಾಡಿಗಳು ಮನೆ ಕಾಂಪೌಂಡ್ ಆಚೆ ಕಡೆ ಬಂದು ನಿಲ್ತವೆ. ಆಮೇಲೆ ಎಲ್ಲರೂ ಲೈವ್ ಶುರು ಮಾಡ್ತಾರೆ. ಮೇಡಮ್ ಅಭಿಮಾನಿಗಳು ರಚ್ ಕೇಳ್ತಾರೆ. ಆಮೇಲೆ ಈ ಮದುವೆ ಡಮಾರ್ ಆಗುತ್ತೆ. ಐಡಿಯಾ ಬ್ರಿಲಿಯಂಟ್ ಆಗಿದೆ ಆನಂದು, ಚಿಂದಿ ಐಡಿಯಾ. ಭಾವ, ನೀವೇನ್ ಹೇಳ್ತೀರಾ? ಐಡಿಯಾನು ಸೂಪರ್ ಆಗಿದೆ, ಆದ್ರೆ ಅದನ್ನ ಜಾರಿಗೆ ತರೋದು ಹೇಗೆ? ಜಸ್ಟ್ ಒನ್ ಫೋನ್ ಕಾಲ್. ಅದಕ್ಕೆ ಫೋನ್ ಇರ್ಬೇಕಲ್ವಾ? ಎಲ್ಲರ ಫೋನ್ ದೇವರಾಜ್ ಅಂಕಲ್ ತಗೊಂಡ್ಬಿಟ್ಟಿದಾರಲ್ಲ, ಏನಪ್ಪ ಮಾಡೋದ್ ಇವಾಗ? ಅಪರೂಪಕ್ಕೆ ಒಂದ್ ಒಳ್ಳೆ ಐಡಿಯಾ ಕೊಟ್ಟಿದ್ದ, ಅದು ಹಾಳಾಯ್ತು. ಮೇಡಮ್ ಮೇಡಮ್ ಮೇಡಮ್, ಐ ಆಮ್ ಆಲ್ ಇನ್ ಒನ್ ಆನಂದ್. ಟೆನ್ಷನ್ಗೆ ಟೆನ್ಷನ್ ಕೊಡೋನೆ ಈ ಮಗದೀರ. ಇನ್ನೈದು ನಿಮಿಷ ವೇಟ್ ಮಾಡಿ, ಸೊಲ್ಯೂಷನ್ ಜೊತೆ ನಾನು ನಿಮ್ ಮುಂದೆ ಬಂದು ನಿಂತ್ಕೋತೀನಿ. ಮೇಡಮ್ ಬನ್ನಿ.